ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ವೈಷ್ಣವ್ರೆ ನನ್ ಬರ್ಡೇನು ಒಂದಿನ ಈ ತರ ಎಲ್ಲಾ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಎಷ್ಟೆಲ್ಲ ಸರ್ಪ್ರೈಸ್ ಕೊಟ್ರಿ ಥ್ಯಾಂಕ್ ಯು ರೀ ಮಹಾಲಕ್ಷ್ಮಿ ನೀವೇನ್ರೀ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ಕೊಂಡು ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡುದು ನನ್ನ ರೆಸ್ಪಾನ್ಸಿಬಿಲಿಟಿ ಇಟ್ಸ್ ಮೈ ಡ್ಯೂಟಿ ನನ್ ಕರ್ತವ್ಯ ಅಂತಾನೆ ಅನ್ಕೋಬಹುದು ಅದ್ರ ನೀವ್ ತರ ಥ್ಯಾಂಕ್ಸ್ ಅಂತ ಹೇಳಿ ನಂಗೆ ಬೇಜಾರ್ ಮಾಡ್ಕೊಳ್ದಪ್ಪ ಆಯ್ತು ಸಾರಿ ಸಾರಿ ಅಂತ ಕೇಳಿ ನಂಗೆ ಇನ್ನೂ ಬೇಜಾರ್ ಮಾಡಿಸಿದಿರ ನೀವು ಇನ್ನೇನ್ ಮಾಡ್ಲಿ ನಾನು ಈ ತರ ಮುಖ ಉದಿಸ್ಕೊಳ್ಳೋದ್ನ ಬಿಟ್ಟು ಯಾವಾಗ್ಲೂ ನಗ್ ನಗ್ತಾ ಇರ್ಬೇಕು ಹೌದು ನನ್ ಬರ್ತಡೇ ಏನೋ ಇಷ್ಟ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ನನಗ್ ಬೇಕಾದ ಹಾಗೆ ನನ್ಗೆ ಇಷ್ಟ ಆಗೋ ತರ ಆದ್ರೆ ನಿಮ್ಗೆ ಈ ತರ ಸಿಂಪಲ್ ಐಡಿಯಾ ಎಲ್ಲಿಂದ ಬಂತು ಅರೆ ಇದೊಳ್ಳೆ ಕಥೆ ಐತಲ್ಲ ಎಲ್ಲಿಂದ ಬಂತು ಅಂದ್ರೆ ನಾವೇನ್ ಮನುಷ್ಯ ಅಲ್ವೇನ್ರಿ ಈ ಸಿಂಪಲ್ ಕ್ಯೂಟ್ ಪೇಟೆಂಟ್ ಐಡಿಯಾಸ್ ಎಲ್ಲಾ ಬರೀ ನಿಮ್ಮತ್ರನೇ ಇರೋದಾ ನಮ್ಮತ್ರ ಇರಲ್ವಾ ಹಾಗಲ್ಲ ರೀ ನೀವು ಮನುಷ್ಯರು ನಿಜ ಆದ್ರೆ ನಮ್ ತರ ಸಾಮಾನ್ಯ ಜನನಾ ತಲೆ ಮೇಲೆ ಕೊಂಬು ಕೋಲಿರೋ ಸೆಲೆಬ್ರಿಟಿ ತಾನೆ ನಿಮ್ ಕೇಳಿ ಸೆಲೆಬ್ರಿಟಿ ಫ್ಯಾನ್ಸ್ ಬರ್ತಾರೆ ಕೇಕ್ ತರ್ತಾರೆ ನಾವೆಲ್ಲ ಒಂದ್ ಕೇಕ್ ಕಟ್ ಮಾಡೋದೇ ಕಷ್ಟ ನಿಮ್ ಫ್ಯಾನ್ಸ್ ನೂರಾರು ಕೇಕ್ ತರ್ತಾರೆ ಫುಲ್ ಜನ ಹೂವಿನ ಹಾರ ಗಿಫ್ಟು ಫ್ಲೆಕ್ಸ್ ಬ್ಯಾನರ್ ವಾವ್ ನಿಮ್ ಬರ್ತ್ಡೇ ಎಲ್ಲ ಒಳ್ಳೆ ಸಿನಿಮಾ ತರ ಇರುತ್ತಲ್ವಾ ಅವರೆಲ್ಲಾ ಅಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ ನಾನ್ ಹೀಗಿರೋದು ಅಂದ್ರೆ ನಿಮ್ ಬರ್ಡೇ ಫುಲ್ ಗೌಜಿ ಗಮ್ಮತ್ ನೀ ನೀವ್ ಹೇಳಿದ್ ನಿಜಾರಿ ರೀ ಮಹಾಲಕ್ಷ್ಮಿ ಎಲ್ಲಾ ಗೌಜಿ ಗಮ್ಮತ್ತೆ ಆದ್ರೆ ಏನ್ ಗೊತ್ತಾ ಬರ್ತ್ ಅಂದ್ರೆ ನನ್ ಚೈಲ್ಡ್ಹುಡ್ ನೆನ್ಪಾಗುತ್ತೆ ಹೇಗಿರ್ತಿತ್ತು ಸೆಲೆಬ್ರೇಷನ್ಸ್ ಫುಲ್ ದೊಡ್ಡ ಕೇಕ್ ಮನೆ ತುಂಬಾ ಸಂಭ್ರಮ ಇರ್ಬೇಕಲ್ವಾ ಹ್ಮ್ ನಿಜ ನೀವ್ ಹೇಳ್ದಾಗೆ ಮನೆ ತುಂಬಾ ಸಂಭ್ರಮನೆ ಆದ್ರೆ ದೊಡ್ಡ ದೊಡ್ಡ ಕೇಕ್ ಎಲ್ಲ ಇರ್ತಿರ್ಲಿಲ್ಲ ಹಾಗೆಲ್ಲ ಪೈಸ ಪೈಸಕ್ಕೂ ಕಷ್ಟ ಇರ್ತಿತ್ತು ಆದ್ರೆ ನಮಗ್ ಮಕ್ಳಿಗೆಲ್ಲ ಅದೆಲ್ಲ ಎಲ್ ಗೊತ್ತಾಗುತ್ತೆ ಅಮ್ಮ ಮಾಡೋ ಪಾಯಸದ ಮೇಲೆಲ್ಲ ಖುಷಿ ಇಲ್ಲ ಕೇಕ್ ಬೇಕೇ ಬೇಕು ಅನ್ನೋ ಆಸೆ ತರೋಸ್ ದುಡ್ಡಿಲ್ಲ ಅಂದ್ರೂ ಅಮ್ಮ ನಂಗೆ ನಿರಾಸೆ ಮಾಡ್ತಿರ್ಲಿಲ್ಲ ರೀ ಅಮ್ಮ ನಂಗೆ ಸ್ಪೆಷಲ್ ಕೇಕ್ ಮಾಡೋರು ಬೆಸ್ಟ್ ಕೇಕ್ ಸ್ಪೆಷಲ್ ಅಮ್ಮ ಈ ಬ್ರೆಡ್ ಜೋಡಿಸಿ ಅದ್ರ ಮೇಲೆ ಚಾಕ್ಲೇಟ್ ಪೌಡರ್ ಹಾಕಿ ಈ ಜಮ್ಸ್ ಎಲ್ಲ ಫಿಲ್ ಮಾಡಿ ಏನೋ ಮಾಡೋರು ನಿಮಗೆ ಗೊತ್ತಾ ನಾನ್ ನನ್ನ ಲೈಫ್ ಅಲ್ಲಿ ತಿಂದಿರೋ ಬೆಸ್ಟ್ ಕೇಕ್ ಅದು ಅಪ್ಪ ಒಂದು ಸೂಪರ್ ಆಗಿರೋ ಶರ್ಟ್ ತರ್ತಿದ್ರು ಅಜ್ಜಿ ನನ್ ಫೇವ್ರೇಟ್ ತಂಬಿಟ್ ಮಾಡ್ತಿದ್ರು ಎಲ್ರು ಸೇರಿ ಡ್ಯಾನ್ಸ್ ಮಾಡ್ತಿದ್ವಿ ಅದರಲ್ಲೂ ಸುಪ್ರೀತ ಅಟ್ಟ ಡ್ಯಾನ್ಸ್ ಅತ್ತೆ ಅಮ್ಮನ್ ಜೊತೆ ಎಷ್ಟೇ ಕಿತ್ತಾಡ್ಲಿ ನಾನಂದ್ರೆ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಡ್ಯಾನ್ಸ್ ಗೀಮ್ಸ್ ಎಲ್ಲ ಮಾಡಿ ಈ ಸೀರಿಯಲ್ ಅಲ್ಲಿ ಬರುತ್ತಲ್ಲ ನನ್ ಬರ್ಡೇನ ಹಾಕ್ ಸೆಲೆಬ್ರೇಟ್ ಮಾಡ್ತಿದ್ರು ಆಮೇಲೆ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ ನಮ್ಮ ಮೂರ್ ದೇವಸ್ಥಾನದಲ್ಲಿ ಅದೇ ಗೆ ಏನೋ ಒಂದು ವಿಶೇಷ ಇರುತ್ತೆ ಅವಾಗ ಪಟಾಕಿ ಹೊಡಿಯೋರು ನಾನ್ ನನ್ ಬರ್ಡೇ ಪಟಾಕಿ ಹೊಡಿತಿದಾರೆ ಅಂತ ಕೊಚ್ಕೋತಿದ್ದೆ ಇವತ್ತು ದುಡ್ಡಿದೆ ನೂರಾರು ಕೇಕು ಪಟಾಕಿ ಫ್ಲೆಕ್ಸ್ ಹ್ಮ್ ಇಲ್ಲ ಕಣ್ರಿ ಆ ಸೆಲೆಬ್ರೇಷನ್ ಆ ಖುಷಿ ಮುಂದೆ ಇದೆಲ್ಲ ಏನೂ ಅಲ್ಲ ಆ ದಿನಗಳನ್ನ ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ಸೋ ಗುಡ್ ಅರೆ ನನ್ ಚೈಲ್ಡ್ಹುಡ್ ಎಲ್ಲ ನನ್ ಕಣ್ಮುಂದೆ ಪಾಸ್ ಅಂದ

ಅಂದ್ರೆ ನಾವ್ ಇದನ್ನೆಲ್ಲ ಮಾಡ್ತಿದೀವಿ ಅಂತ ನೀವ್ ಇವ್ರಿಗೆ ಹೇಳಿದ್ರ ಬರ್ಡೇಗೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಹೇಳಿದ್ದೆ ಅಷ್ಟೇ ಏನು ಮಾಡ್ತಿದ್ಯಾ ಅಂತ ಹೇಳಿಲ್ಲ ಆದ್ರೂ ಇದ್ ಸರ್ಪ್ರೈಸ್ ಆಗಿರ್ಬೇಕಿತ್ತಲ್ವಾ ಇವ್ರಿಗೆಲ್ಲ ಗೊತ್ತಿದ್ದು ನಾಟಕ ಮಾಡಿದ್ರು ಇವರು ಛೇ ಸಾರಿ ಲಕ್ಷ್ಮಿ ಆಯ್ತು ಪರವಾಗಿಲ್ಲ ಬಿಡಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿಲ್ವಲ್ಲ ಅಷ್ಟು ಸಾಕು ಓ ನನ್ ಮಗಳು ರಾಜಿ ಆಗ್ಬಿಟ್ಲು ರಿಟರ್ನ್ ಗಿಫ್ಟ್ ಕೊಡಿಯಪ್ಪ ಬೇಗ ಓಕೆ ಅರ್ಥ ಆಯ್ತು ನಾವೆಲ್ಲರೂ ಈಗ ಜಾಗ ಖಾಲಿ ಮಾಡಬೇಕು ತಾನೇ ನಡೀರಪ್ಪ ಲವ್ ಬರ್ಡ್ಸ್ ಏನೋ ಪಿಸ್ ಗುಟ್ಕೊಳ್ಳಿ ಅದೆಂತ ಗಿಫ್ಟ್ ಪುಟ ಮನೆಯವ್ರ ಮುಂದೆ ಕಾವೇರಿ ಗಂಡ ಹೆಂಡತಿ ಮಧ್ಯೆ ಸಾವಿರ ಸರ್ಪ್ರೈಸ್ಗಳು ಇರುತ್ತವೆ ನಾನ್ ಮದ್ವೆ ಆದ ಹೊಸರಲ್ಲಿ ನಿನಗೆ ಈ ತರ ಎಷ್ಟು ಸರ್ಪ್ರೈಸ್ ಕೊಟ್ಟಿಲ್ಲ ಹೇಳು ಎಲ್ಲಾನು ಎಲ್ರ ಮುಂದೆನು ಕೊಟ್ಟಿದ್ದೀನಾ ಹಾಗೆಲ್ಲ ಆಗಲ್ಲ ಅದು ಎರಡು ಮಕ್ಕಳು ಹೆತ್ತಿದ್ಯಾ ಇನ್ನು ನಿನಗೆ ಏನು ಗೊತ್ತಾಗಲ್ಲ ಬಾ ನಡಿ ನೆಡಿ ಕಾವೇರಿ ಅವ್ರದ್ದು ಏನೋ ಮಾತಾಡ್ಕೊಳೋದಿರುತ್ತೆ ನಡಿ ನೆಡಿ ಕಾವೇರಿ ನೀನು

ವೈಷ್ಣವ್ ಹರಿನೇ ಮಾಡ್ಕೋಬೇಡ ಬಾಗ್ಲು ಬೆಳಗ್ಗೆ ತನಕ ತೆಗ್ದಿರುತ್ತೆ ಇದೆಲ್ಲ ಒಂಥರ ವಿಚಿತ್ರವಾಗಿದೆ ನಿಮ್ ಬರ್ಡೆಗೆ ನೀವ್ ನನಗ್ ಗಿಫ್ಟ್ ಕೊಡೋದಾ ಯಾಕೆ ಕೊಡಬಾರ್ದು ಅಂತಲ್ಲ ಮತ್ತೆ ಸುಮ್ಮನೆ ಆರಾಮಾಗಿರಿ ಸರಿ ಇವಾಗ ಹೇಳಿ ಏನ್ ಸರ್ಪ್ರೈಸ್ ಹೇಳ್ತೀನಿ ಸರ್ಪ್ರೈಸ್ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಅದು ಇದು ಇರುತ್ತೆ ಅರ್ಜೆಂಟ್ ಯಾಕೆ ಏನು ಹ್ಮ್ ಬನ್ನಿ ನನ್ ಜೊತೆ ಬನ್ನಿ ಮಹಾಲಕ್ಷ್ಮಿ ಬನ್ನಿ ನೀವು ನೀವಿಲ್ ಸುಮ್ನೆ ನಿಂತ್ಕೊಳ್ಳಿ ಹಿರಿ

ನಾನಿವತ್ತು ನನ್ನ ಮನ್ಸಿನ ಮಾತನ್ನ ನಿಮ್ಮ ಹತ್ರ ಹೇಳ್ಕೊಳ್ಲೇಬೇಕು ಇದನ್ನ ನಿಮ್ಮ ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ ಆದರೆ ನಿಮಗದು ಕೇಳಿಸ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ಇವತ್ತು ನನ್ನ ಮನ್ಸಿನ ಮಾತನ್ನ ನಿಮಗೆ ಕೇಳಿಸ್ಲೇಬೇಕು ನನ್ನ ಹೃದಯದ ಬಡಿತ ನಿಮಗೆ ಫೀಲ್ ಆಗ್ಲೇಬೇಕು ನನ್ನ ಪ್ರೀತಿ ನಿಮ್ಗೆ ಇವತ್ತು ನಾನು ಅರ್ಥ ಮಾಡಿಸ್ಲೇಬೇಕು ಲಕ್ಷ್ಮಿ ಸರ್ಪ್ರೈಸ್ ಗೆ ವೈಷ್ಣವ್ ಫುಲ್ ಖುಷಿ ಆಗ್ಬಿಟ್ಟ ಹುಡ್ಗಿ ವೈಷ್ಣವ್ಗೋಸ್ಕರ ಏನೆಲ್ಲಾ ಮಾಡುತ್ತೆ ಅಜ್ಜಿ ಗಂಡನ್ಗೋಸ್ಕರ ಆಗಾಗ ಇಂಟ ಮಾಡಬೇಕು ಮಾಡ್ಬೇಕು ಪ್ರೀತಿ ಲವ್ ಎಲ್ಲ ಜಾಸ್ತಿ ಆಗದು ಈಗ ನನ್ನ ನೋಡಿ ನನ್ ಗಂಡ ದುಬೈಯಲ್ಲಿ ನಾನ್ ಇಲ್ಲಿ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡಕಾಗಲ್ಲ ಅವ್ರು ನನಗ್ ಸರ್ಪ್ರೈಸ್ ಕೊಡಕಾಗಲ್ಲ ಸಂಸಾರನೇ ಆನ್ಲೈನ್ ಅಲ್ಲಿ ಮಾಡ್ತಿದೀವಿ ಅಷ್ಟಕ್ಕೂ ಪುಟ್ಟ ಏನ್ ಸರ್ಪ್ರೈಸ್ ಕೊಡ್ತಿದ್ದಾನೆ ಅತ್ಗೆ ಲಕ್ಷ್ಮಿ ತುಂಬಾ ಡಿಸ್ಟರ್ಬ್ ಆಗಿರ್ಲಲ್ವಾ ಅದಕ್ಕೆ ಅವ್ಳು ಖುಷಿಯಾಗಿರಬೇಕು ಆರಾಮಾಗಿ ನೆಮ್ಮದಿ ಆಗಿರ್ಬೇಕು ಅಂದ್ರೆ ಇಂಥದ್ದೆಲ್ಲ ಮಾಡ್ಬೇಕು ಅಂತ ನಾನೇ ವೈಷ್ಣವ್ ಹತ್ರ ಹೇಳ್ತಾ ಇದ್ದೆ ಅದೇ ಟೈಮ್ಗೆ ವೈಷ್ಣವ್ ಬರ್ತ್ಡೇನು ಬಂತು ಇದೆಲ್ಲ ಲಕ್ಷ್ಮಿ ಖುಷಿಗೆ ಅದ್ಗೆ